ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿಂದು ಜನಸಂಪರ್ಕ ಕಾರ್ಯಾಲಯ ಉದ್ಘಾಟನೆ. ನಾಗರಿಕರ ಅನುಕೂಲಕ್ಕಾಗಿ ಧಾರವಾಡ 71ನೇ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿ ಜನಸಂಪರ್ಕ ಕಾರ್ಯಾಲಯವನ್ನು ತಾಲೂಕು ಪಂಚಾಯತ್ ಆವರಣ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚ ಆವರಣದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀ ಮುರುಘಾಮಠ ಇವರ ಅಮೃತಹಸ್ತದಿಂದ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿಯವರು ಪೂಜೆ ಸಲ್ಲಿಸಿ ಮಾತನಾಡಿದರು. ಈ ಕಾರ್ಯಾಲಯವನ್ನು ಸಾರ್ವಜನಿಕ ಕುಂದುಕೊರತೆ ಆಲಿಸುವ ಹಿನ್ನೆಲೆಯಲ್ಲಿ ತೆರೆಯಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಪಾರದರ್ಶಕ ಆಡಳಿತಕ್ಕಾಗಿ ನಮ್ಮೆಲ್ಲರ ಸಹಕಾರ ಅಗತ್ಯ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರುಗಳಾದ ಅರವಿಂದ್ ಎನ್ಗೌಡ್ರ, ಈಶ್ವರ್ ಶಿವಳ್ಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಚನ್ನಬಸಪ್ಪ ಮಟ್ಟಿ, ಪಾಲಿಕೆ ಸದಸ್ಯರುಗಳಾದ ರಾಜಶೇಖರ್ ಕಮತಿ, ದೀಪಾ ನಿರಲ್ಕಟ್ಟಿ, ಸೂರವ್ವ ಪಾಟೀಲ್, ಮುಖಂಡರುಗಳಾದ ಅಶೋಕ್ ಸೂರ್ಯವಂಶಿ, ಸಂಜೀವ್ ಲಕ್ಮನಹಳ್ಳಿ, ಕಿಶೋರ್ ಬಡಿಗೇರ್, ಮಡಿವಾಳಪ್ಪ ದಿಂಡಿಲ್ಕೋಪ್, ಮಲ್ಲಿಕಾರ್ಜುನ್ ಅಯ್ಯಟ್ಟಿ, ಮೈಲಾರಗೌಡ ಪಾಟೀಲ್, ರೇಣುಕಾ ಕಳ್ಳಿಮನಿ, ಗೌರಮ್ಮ ಬಳ್ಳೊಳ್ಳಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಶಾಸಕರಂತ ವಿನಯ್ ಕುಲಕರ್ಣಿ ಅವರು ಅನುಪಸ್ಥಿತಿಯಲ್ಲಿ ತಾವು ಶಾಸಕರ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದರೆ ಹೇಗೆ ಅನಿಸ್ತದೆ ನಿಮಗೆ? ಇವತ್ತು ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಇದು ಭಾಳ ಅವಶ್ಯಕತೆ ಇತ್ತು. ಎರಡು ಕಾರ್ಪೊರೇಷನ್ದು ಮತ್ತು ತಾಲೂಕು ಪಂಚಾಯತಿ ಎರಡೂ ಆಫೀಸಸ್ ಓಪನಿಂಗ್ ಆಗಬೇಕಾಗಿತ್ತು. ನಾವು ಇವತ್ತು ಈ ಶುಭಗಳಿಗೆ ಒಳಗೆ ಈ ಕಾರ್ಯಾಲಯನ್ನು ಉದ್ಘಾಟನೆ ಮಾಡೀವಿ. ಇಲ್ಲಿಂದ ಏನು ಆಫೀಸಸ್ ಕೆಲಸ ಅದಾವ, ಆಮೇಲೆ ಕ್ಷೇತ್ರದ ಜನಕ್ಕೆಲ್ಲರಿಗೂ ಏನು ಅನಾನುಕೂಲ ಆಗಕತ್ತೈತಿ ಅದನ್ನೆಲ್ಲವನ್ನು ನಿಭಾಯಿಸಕಂತ ಹೇಳಿ ಇವತ್ತು ಎರಡು ಆಫೀಸಸ್ಗಳನ್ನ ಓಪನಿಂಗ್ ಮಾಡೀವಿ. ಮೇಡಮ್, ಈಗ ಕಾರ್ಯಕ್ರಮಗಳನ್ನ ಯಾವ ಥರ ತಾವು ಕೈಗೆತ್ತಿಕೊಳ್ಳಿ, ಯಾವ ಥರ ಮಾಡ್ತೀರಿ? ಯಾಕಂದ್ರೆ ಸರ್ ಅಂತ ಇರುವುದಿಲ್ಲ, ತಾವೇ ಇಲ್ಲಿ ಉಪಸ್ಥಿತಿ ಇರ್ತೀರಿ. ಇಲ್ಲ, ಹಂಗೇನಿಲ್ಲ, ಸಾಹೇಬ್ರಿಗೆ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಇದು ಅನಾನುಕೂಲದಿಂದ ಅವ್ರೊಂದು ಸ್ವಲ್ಪ ಹೊರಗದಾರ, ಆದರೆ ಏನೈತಿ ಎಲ್ಲ ಕೆಲಸ ಅವ್ರ ನೇತೃತ್ವದೊಳಗನ ಆಗಾಕತ್ತಾವ. ಇವತ್ತು ಈ ಕಾರ್ಯಾಲಯ ಮೂಲಕ ನಾವು ಏನೇನು ಗ್ಯಾರಂಟಿಗಳನ್ನು ಕೊಟ್ಟಾರ ಕಾಂಗ್ರೆಸ್ ಸರ್ಕಾರದಿಂದ, ಹಾಗೇನು ಪೆನ್ಷನ್ ಡಿಲೀಟ್ ಆಗ್ಯಾವ, ಆಮೇಲೆ ಏನು BPL ಕಾರ್ಡು, APL ಕಾರ್ಡು, ಇವೆಲ್ಲವೂ ಏನು ಅನಾನುಕೂಲ ಆಗೈತಿ ಅದು ಒಂದು ನಿರ್ವಹಿಸೋಕಂತ ಹೇಳಿ ನಾ ಇವು ಎರಡು ಕಾರ್ಯಾಲಯಗಳನ್ನು ಓಪನಿಂಗ್ ಮಾಡಿದ್ದೀನಿ.